ಹಾಯ್ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. YBY ಫಂಡ್, ಇದು ಒಂದು ಸಾಕಷ್ಟು ದಿನಗಳಿಂದ ನಾನು ಸಹಿತ ಈ ಒಂದು ಕಂಪ್ನಿ ಒಂದು ಕಾಲು ಹೊರಗಡೆನೇ ಇಟ್ಟಿದೆ ಮತ್ತು ಒಂದು ಕಾಲು ಒಳಗಡೆ ಇಟ್ಟಿದೆ. ಹೊರಗಡೆ ಮತ್ತು ಒಳಗಡೆ ಎರಡೂ ಕಡೆ ಇದು ಆಟವನ್ನು ಶುರು ಮಾಡಿರ್ತಕ್ಕಂಥ ಕಂಪನಿ YBY ಕಂಪನಿ ಅಂತಲೇ ಹೇಳಿದ್ದೆ. ಇದು ಒಂದು ಮೋಸ ಮಾಡಲಿಕ್ಕೆ ಇರ್ತಕ್ಕಂಥ ಕಂಪನಿ ಅಂತೇಳಿ ಹೇಳಿದ್ದೆ. ಸಾಕಷ್ಟು ದಿನಗಳಿಂದ ಸಾಕಷ್ಟು ಜನರು ಇದಕ್ಕೆ ಹಣವನ್ನು ಹಾಕಿಕೊಂಡಿದ್ದಾರೆ ಅಂತ ಅನಿಸುತ್ತೆ. ಇದು ಒಂದು ಸೈಲೆಂಟಾಗಿ ನಮಗೆ ಜನರಿಗೆ ಮೋಸ ಮಾಡಿದೆ ಅಂತಲೇ ಹೇಳ್ತೇನೆ. ಒಂದು ರೀತಿಯಲ್ಲಿ ಏನು ಆಸೆ ಆಮಿಷಗಳನ್ನು ತೋರಿಸಿಲ್ಲ, ಬಟ್ ಲೈಟ್ ಅದೇನು ಹೇಳ್ತಾರಲ್ಲ ಸೈಲೆಂಟ್ ಕಿಲ್ಲರ್ ಟೈಪ್ನಲ್ಲಿ ಕೆಲಸ ಮಾಡಿದೆ YBY ಕಂಪನಿ. ಇದು ಒಂದು ಜನರಿಗೆ ಒಳ್ಳೆ ಪ್ರಾಫಿಟನ್ನು ಕೊಟ್ಟು, ಒಳ್ಳೆ ಪ್ರಾಫಿಟನ್ನು ಟ್ರೇಡಿಂಗ್ ಪ್ರಾಫಿಟನ್ನು ಕೊಟ್ಟು ಹಣವನ್ನು ಹಾಕಿಸ್ಕೊಂಡು ಈಗ ಈ ಕಂಪನಿ ಹಣ ಕೊಡ್ತಾ ಇಲ್ಲ. ಅಂದರೆ ವಿತ್ಡ್ರಾ ಕೊಡ್ತಾ ಇಲ್ಲ. ವಿತ್ಡ್ರಾ ಅಂದ್ರೆ ಏನು, ಇನ್ನು ಬೇರೆ ಬೇರೆಯವ್ರಿಗೆ ಬಂದಿದೆ ಅಂತ ಹೇಳ್ತಿದ್ದಾರೆ. ಇಲ್ಲ, ಚಾನ್ಸ್ ಇಲ್ಲ. ನಿನ್ನೆ ಒಂದೇ ದಿನದಲ್ಲಿ ಅವನು ರಿಫಂಡ್ ಮಾಡಿದ್ದಾನೆ, ಮತ್ತು ಇವತ್ತು ವಿತ್ಡ್ರಾ ಇಟ್ಟರೆ ಇವತ್ತು ವಿತ್ಡ್ರಾ ಬಂದಿಲ್ಲ ಅಮೌಂಟು. ಅಂದರೆ ಈ ಕಂಪನಿ ಮೋಸದ ಕಂಪನಿ, ವಿತ್ಡ್ರಾ ಕೊಡ್ತಾ ಇಲ್ಲ, ವಿತ್ಡ್ರಾ ಕೊಡ್ತಾ ಇಲ್ಲ. ಚೀಟೆಡ್, ಡೋಂಟ್ ಜಾಯಿನ್ ಎನಿ ಒನ್. ನೀವು ಈ ಮೋಸದ ಕಂಪನಿಗೆ, YBY ಕಂಪನಿಗೆ ನೀವು ಜಾಯಿನ್ ಆಗಬೇಡಿ ಅಂತ ಹೇಳ್ತೇನೆ. ಇನ್ನು ಜೀವ ಇದೆ, ಆಗಿದೆ, ಹೀಗಿದೆ ಅಂತ ಹೇಳ್ತಿದ್ದಾರೆ. ನಾನು ಸಹಿತ ಸಾಕಷ್ಟು ಜನರಿಗೆ ಫೋನ್ ಮಾಡಿ ಕೇಳಿದ್ದೀನಿ, ಅವ್ರಿಗೂ ಹಣ ಬಂದಿದೆ, ಇವ್ರಿಗೂ ಹಣ ಬಂದಿದೆ ಅಂತ ಹೇಳ್ತಿದ್ದಾನೆ. ಬಟ್ ನನಗೆ ಅನಿಸಿದ ಪ್ರಕಾರ ಅಡ್ವಾನ್ಸ್ ಆಗಿ ಯಾಕಂತ ಹೇಳಿದ್ರೆ, ನಾವು ವಿಡಿಯೋಗಳನ್ನು ಇದ್ರ ಬಗ್ಗೆ ಅಂತೂ ನಾನು ಪಾಸಿಟಿವಾಗಿ ನಾನು ಹೇಳಲಿಕ್ಕೆ ಹೋಗಿಲ್ಲ. ಯಾವುದೇ ಕಂಪ್ನಿನೂ ನಾನು ರೀಸೆಂಟಾಗಿ ನೋಡಿ ನಾನು ಒಂದು ವಿಡಿಯೋನು ನಾನು ಒಂದು ಪಾಸಿಟಿವಾಗಿ ಹೇಳಲಿಕ್ಕೆ ಹೋಗಿಲ್ಲ. ಬಟ್ ಈ ಕಂಪ್ನಿಗಳು ಯಾವಾಗಾದರೂ ಮುಚ್ಕೊಂಡು ಹೋಗ್ತಾವೆ ಅಂತಲೇ ನಾನು ವಿಡಿಯೋ ಪ್ರಾರಂಭದಲ್ಲಿ ಹೇಳಿಕೊಂಡು ನಾನು ಜಾಯಿನ್ ಮಾಡಿದೆ, ಅಂದರೆ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಕಂಪ್ನಿಗಳು ಯಾವತ್ತಾದರೂ ಮುಚ್ಚತಕ್ಕಂಥ ಕಂಪ್ನಿಗಳು ಜಾಸ್ತಿ ಹಣ ಹಾಕಬೇಡಿ, ಹಾಕೋದಾದ್ರೆ ಅಂತಲೇ ನಾನು ಎಚ್ಚರಿಕೆಯ ಗಂಟೆ ರೀತಿಯಲ್ಲಿ ನಾನು ಹೇಳ್ಕೊತ ಬಂದಿದ್ದೀನಿ. ಅದು ಹಾಕಿದರೆ ನೀವು ಏನಾದರೂ ಹಣ ಹಾಕಿಕೊಂಡಿದ್ರೆ ನೀವು ಬೇಗ ಬೇಗ ವಿತ್ಡ್ರಾ ಇಟ್ಕೊಳ್ಳಿ, ಪ್ರತಿದಿನ ವಿತ್ಡ್ರಾ ಇಟ್ಕೊಳ್ಳಿ, ನಿಮ್ಗೆ ಎಷ್ಟು ಬರುತ್ತೋ ಅಷ್ಟು ಹಣವನ್ನು ವಿತ್ಡ್ರಾ ಇಟ್ಕೊಳ್ಳಿ, ಇದರಲ್ಲಿ ಬಿಡಬೇಡಿ ಅಂತಲೇ ಹೇಳಿದ್ದೀನಿ. ಸಾಕಷ್ಟು ಜನರು ಏನೋ ಒಂದು ರೀತಿಯಲ್ಲಿ ಒಂದು ಆಸೆ ಆಮಿಷಗಳನ್ನು ತೋರಿಸಲಾರ್ದೇ ಈ ಕಂಪನಿ ಜನರಿಗೆ ಮೋಸ ಮಾಡಿದೆ. ಬಟ್ ಪ್ರಾಫಿಟನ್ನು ಕೊಟ್ಟಿತ್ತು, ಡೈಲಿ ವಿತ್ಡ್ರಾ ಕೊಡ್ತಾ ಇತ್ತು, ಬೇಗನೆ ವಿತ್ಡ್ರಾ ಕೊಡ್ತಾ ಇತ್ತು. ಅಂದರೆ ಸ್ಟಾರ್ಟಿಂಗ್ದಲ್ಲಿ 3,000 ಇತ್ತು, 3,000 ಈಗ 6,000 ಮಾಡಿದ್ದೆ ಸ್ಟಾರ್ಟಿಂಗ್ ಮೊನ್ನೆ ರೀಸೆಂಟಾಗಿ. ಅಂದರೆ ಬೇರೆ ಒಬ್ಬರು ಹೇಳಿದರು, ಸರ್ ಇವನೇನಾದರೂ 3,000 to 6,000 ಅಪ್ಗ್ರೇಡ್ ಮಾಡ್ತಿದ್ದಾನೆ ಅಂತ ಹೇಳಿದರೆ, ನೋಡಿ ಸರ್ ಇದು ಏನಾದರೂ ಮೋಸ ಮಾಡ್ಬೋದಾ ಅಂತ ಕೇಳಿದರು ನನಗೆ. ಬಟ್ ನಾನು ಇದು ಆಸೆಯೇನಲ್ವಲ್ಲ, ಅಂದರೆ ಅಮೌಂಟು ಜಾಸ್ತಿ ಮಾಡಿದ್ರೆ ಇನ್ನೂ ಕಡಿಮೆ ಆಗ್ತಾರೆ ಹೊರತು ಜನ ಸೇರ್ತಕ್ಕಂಥವ್ರು ಕಡಿಮೆ ಆಗ್ತಾರೆ, ಇನ್ನು ಜಾಸ್ತಿ ಅಂತ ಆಗೋದಿಲ್ಲ ನನಗೆ ಅನಿಸಿದ ಪ್ರಕಾರ ಅಂತ ನಾನು ಹೇಳಿದ್ದೆ. ಇಲ್ಲ, ಇವನು ಅಪ್ಗ್ರೇಡ್ ಮಾಡಿದಂಗೆ ಮಾಡಿಕೊಂಡು ಆದರೂ ವಿತ್ಡ್ರಾ ಕೊಟ್ಟಿದ್ದಾನೆ. ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಅಮೌಂಟನ್ನು ವಿತ್ಡ್ರಾ ಲಾಸ್ಟ್ ಮೂಮೆಂಟ್ದಲ್ಲಿ, ಅಂದರೆ ಕೊನೆಯ ಮೂಮೆಂಟ್ದಲ್ಲಿ ಸೇರಿರ್ತಕ್ಕಂಥವ್ರಿಗೆ ಅದು ಅಮೌಂಟು ಲಾಸ್ ಆಗಿರ್ತಾರೆ. ನನಗೆ ಅನಿಸಿದ ಪ್ರಕಾರ ಯಾರೂ ಇದರಲ್ಲಂತೂ ಲಾಭ ತೆಗೆದುಕೊಂಡಿರೋದಿಲ್ಲ ಯಾರು. ಯಾಕಂದರೆ ಇದು ಬಂದಿರೋದೇ ಹಬ್ಬ ಅಂದರೆ ಜಾಸ್ತಿ ದಿನಗಳು ಆಗಿಲ್ಲ, ದಿನಗಳ ಲೆಕ್ಕ ತಿಂಗಳ ಸುತ್ತ ಆಗಿಲ್ಲ. ಬಟ್ ಇಂಥ ಕಂಪ್ನಿ ಇವನು ಆಗಲೇ ಮುಚ್ಕೊಂಡು ಹೋಗಿದ್ದಾನೆ ಅಂದರೆ, ಇವನು ನಾನು ಹೇಳ್ತೀನಲ್ವಾ, QLF ಕಂಪ್ನಿ ಹೋಯ್ತು, QLF ಟೈಪ್ನಲ್ಲಿ YBY ಕಂಪ್ನಿ ಬಂದಿದೆ. ಸೇಮ್ ಪ್ರೋಸೆಸ್ಸು, ಸೇಮ್ ಕಲರು, ಸೇಮ್ ಆಪ್ಷನ್ ಕೊಟ್ಟಿದ್ದಾನೆ, ಸೇಮ್ ಆಪ್ಷನ್ನ ಕೊಟ್ಟಿರೋದು. ಹೌದಾ? ಇದರಲ್ಲಿ ಯಾವುದು ಬೇರೆ ರೀತಿಯಲ್ಲಿ ಆಪ್ಷನ್ ಕೊಟ್ಟಿಲ್ಲ ಅವನು. ಮತ್ತು ಏನೋ ಒಂದು QLF ಹೋಗಿ YBY ಬಂತು, YBY ಹೋಗಿ ಈಗ GBY ಅಂತ ಬಂದಿದೆ. ನೋಡಿದರೆ GBY ಕಂಪ್ನಿ ಅಂತೇಳಿ, GBY ಕಂಪ್ನಿ ಸಹಿತ ಒಂದು ವಿಡಿಯೋ ಮಾಡಿದ್ದೀನಿ ನಾನು ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋ ಮಾಡಿದ್ದೀನಿ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಟೆಕ್ನಿಕಲ್ ಏನು ಮಾಹಿತಿ ಅಂತ ತೋರಿಸಿದ್ದೀನಿ, ಮತ್ತು ಅದರಲ್ಲಿ ಬ್ಯಾಂಕ್ ಡೀಟೇಲ್ಸ್ ಹಾಕೋದು ಹೇಗೆ ಅನ್ನೋದ್ರ ಕುರಿತು ತೋರಿಸಿದ್ದೀನಿ. ಬಟ್ ಆ ಕಂಪ್ನಿ ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ ನೋಡಿ, ಅದು ಮಾತ್ರ ಹೇಳ್ತೀನಿ. ಇದು ಅಷ್ಟೇ, ಅದು ಅಷ್ಟೇ, ಯಾವುದೇ ಬರ್ತಕ್ಕಂಥ ಲೀಗಲ್ಲಾಗಿ ನಡೀತಕ್ಕಂಥ ಕಂಪ್ನಿಗಳು ಮಾತ್ರ ಕ್ರಿಪ್ಟೋ ಬೇಸ್ಡ್ ಕೆಲವೊಂದು ಕಂಪ್ನಿಗಳಿದ್ದಾವೆ, ಟ್ರಸ್ಟ್ ವ್ಯಾಲೆಟು, ಡಿಸೆಂಟ್ರಲೈಸ್ಡ್ ಕಂಪ್ನಿಗಳು ಯಾವಿರ್ತವೆ ಅಂಥ ಕಂಪ್ನಿಗಳು ಮಾತ್ರ ನಡೀತವೆ. ನನಗೆ ಅನಿಸಿದ ಪ್ರಕಾರ ಡಿಸೆಂಟ್ರಲೈಸ್ಡ್ ಆಗಿರ್ತಕ್ಕಂಥ ಕಂಪ್ನಿಗಳು ಸಹಿತ ಮುಚ್ಕೊಂಡು ಹೋಗಿದ್ದಾವೆ. ಬಟ್ ಇನ್ನೂ ಲೀಗಲ್ ಆಗಿ ನಾವು ಬೇಕು ಅಂತೇಳಿದರೆ, ನಾವು ಷೇರು ಮಾರ್ಕೆಟ್ ಹೇಳಿದರೆ ಇಲ್ಲ
ಇನ್ ಟ್ರೇಡಿಂಗ್ ಆಡ್ತಕ್ಕಂಥ ಇನ್ ಟ್ರೇಡಿಂಗಲ್ಲಿ ಇದಕ್ಕಿಂತ ಜಾಸ್ತಿ ಲಾಭವನ್ನು ತೆಗೆದುಕೊಳ್ಬೋದು. ಅಷ್ಟೊಂದು ನಾಲೆಡ್ಜ್ ಇರ್ತಕ್ಕಂಥವ್ರು ಅದರಲ್ಲಿ ಅರ್ನಿಂಗ್ ಮಾಡ್ತಾರೆ. ಬಟ್ ಅಷ್ಟೇ ರಿಸ್ಕ್ ಇರ್ತದೆ. ಅಂದರೆ ನಿಮ್ಗೆ ಪ್ರತಿದಿನ ಲಾಭ ಬರುತ್ತಂತ ನೀವು ತಲೆಯಲ್ಲಿ ಇಟ್ಕೊಂಡು ಹೋಗಬೇಡಿ. ಅದರಲ್ಲಿ ಹೋಗಂಗಿದ್ರೆ ಹೋಗುತ್ತೆ ಬರುತ್ತೆ. ಬಟ್ ಇನ್ ಟ್ರೇಡಿಂಗ್ ಮಾಡ್ತಕ್ಕಂಥವ್ರು, ಷೇರು ಮಾರುಕಟ್ಟೆಯಲ್ಲಿ ಷೇರುಗಳು ಪರ್ಚೇಸ್ ಮಾಡ್ತಕ್ಕಂಥವ್ರು, ಇಲ್ಲ ಬೇರೆ ಬೇರೆ ಕಂಪ್ನಿಗಳ ಷೇರುಗಳನ್ನು ಪರ್ಚೇಸ್ ಮಾಡ್ತಕ್ಕಂಥವ್ರು, ಅದರಲ್ಲಿ ನೀವು ಲೀಗಲಾಗಿ ಹೋದರೆ, ಬಟ್ ಷೇರುಗಳು ಅದರಲ್ಲಿ ಪ್ರಾಫಿಟ್ ಕಡಿಮೆ ಬರ್ತಾ ಬರ್ತಾ ಕಂಪ್ನಿಗಳು ಬೆಳೆದಂತೆಲ್ಲ ಕಂಪ್ನಿಗಳು ಇಲ್ಲ ಆ ಷೇರುಗಳು ಬೆಳೆದಂತೆಲ್ಲ ನಮ್ಮ ಪ್ರಾಫಿಟ್ ಜಾಸ್ತಿ ಆಗ್ತದೆ. ಇನ್ ಟ್ರೇಡಿಂಗ್ ಬಂದು ಅದರಲ್ಲಿ ಸಹಿತ ಸಾಕಷ್ಟು ರಿಸ್ಕ್ ತೆಗೆದುಕೊಂಡು ಆಡಬೇಕು. ಅದು ಅದೇ ಯಾವುದಂದರೆ ನಿಫ್ಟಿಗಳನ್ನು ತೆಗೆದುಕೊಂಡು ಮಾಡಿದರೆ ಬೆಳಗ್ಗೆ 9:30 ಕರೆಕ್ಟಾಗಿ ನಾವು ಟ್ರೇಡಿಂಗ್ ಮಾಡಿದರೆ ನಾವು ಒಂದು 10-15 ನಿಮಿಷದಲ್ಲಿ ನಮ್ಮ ಹಣದ ಮೇಲೆ ದುಡ್ಡು ಹೆಂಗೆಂಗೆ ಇರುತ್ತೋ ಅದೇ ಥರ ಈಗೇನು ಟ್ರೇಡಿಂಗ್ ಮಾಡ್ತಕ್ಕಂಥ ಕಂಪ್ನಿಗಳು ಅದೇ ಥರ. ಬಟ್ ಅದು ರಿಸ್ಕು, ಬಟ್ ಅವು ಲೀಗಲಾಗಿ ಅದು ಲೀಗಲೇ ಅಂಥವೆಲ್ಲ ಬ್ಯಾಂಕ್ ನಿಫ್ಟಿಗಳನ್ನು ಆಡ್ತಕ್ಕಂಥದ್ದು ಅಷ್ಟರ ಮಟ್ಟಿಗೆ ಇರುತ್ತೆ. ಅದು ಗ್ರಾಫ್ ಇರುತ್ತೆ, ಅದು ಹೇಗೆ ಹೇಗೆ ನಾವು ಏರುತ್ತೋ ಅಷ್ಟು ನಮಗೆ ಹಣ ಬರುತ್ತೆ. ಅಪ್ಪ ಆದ ತಕ್ಷಣ ಒಬ್ಬೊಬ್ಬರು ಸೆಲ್ ಮಾಡ್ಕೊಂಬಿಡ, 10 ನಿಮಿಷ ಅದರಲ್ಲಿ ಟ್ರೇಡಿಂಗ್ ಮಾಡ್ತಿರ್ತಾರೆ. ಅಷ್ಟು ಐಡಿಯಾ ಇರ್ತಕ್ಕಂಥವ್ರು, ನಾಲೆಡ್ಜ್ ಇರ್ತಕ್ಕಂಥವ್ರು ಅದರಲ್ಲಿ ಜಾಯಿನ್ ಮಾಡಿಕೊಂಡು ಹಣ ಗಳಿಸ್ತಕ್ಕಂಥವ್ರು ಸಾಕಷ್ಟು ಜನರು ಇದ್ದಾರೆ. ಬಟ್ ನಾವು ಈಗಾಗಲೇ ಅದರಲ್ಲಿ ಸಹಿತ ಹೇಳ್ಕೊಂಡಿದ್ವಿ, ಸಾಕು ಅಂತ ಅನ್ನಿಸ್ತಿದೆ. ಈ ಕಂಪ್ನಿನೂ ನೋಡಿದರೆ, ನಾನು GBY ಕಂಪ್ನಿನೂ ನಾನು ಮಾಡಿದೆ, ಬಟ್ ಸೇಮ್ ಅದೇ ಥರ ಇದೆ. ಸೇಮ್ QLF ಹೋಗಿ YBY ಹೋಗಿ GBY ಸೇಮ್ ಕಲರ್ ಕೊಟ್ಕೊಂಡಿದ್ದಾನೆ, ಸೇಮ್ ಆಪ್ಷನ್ ಕೊಟ್ಟಿದ್ದಾನೆ, ಈಗ ಸ್ಟಾರ್ಟ್ ಮಾಡಿದ್ದಾನೆ ಅಂತ ಅನಿಸುತ್ತೆ. GBY ಈಗ ಆ ಕಂಪ್ನಿ ಸುತ್ತ ಒಂದಿಲ್ಲ ನೋಡಿ, ಈಗ ಕಂಪ್ನಿ ಮುಚ್ಕೊಂಡು ಹೋಗ್ತಾನೆ ಅಂತ ಹೇಳಿದರೆ, ಈ QLF ಮುಚ್ಕೊಂಡು ಹೋಗ್ತಾನೆ ಅಂದರೆ 1-2-3 ತಿಂಗಳು ಅಡ್ವಾನ್ಸ ಕೊಟ್ಟಿರ್ತಾನೆ. ಈಗ ನೋಡಿ, YBY ಕಂಪ್ನಿ ಮುಚ್ಕೊಂಡು ಹೋಗ್ತದೆ ಅಂದರೆ ಅಡ್ವಾನ್ಸ್ ಹಾಕಿ GBY ಕಂಪ್ನಿ ಕೊಟ್ಟಿದ್ದಾನೆ ಅವನು, ಆ ಕಂಪ್ನಿ ಮುಚ್ಕೊಂಬಿಡ್ತಾನೆ. ಈಗ QLF ಕಂಪ್ನಿ ಮುಚ್ಕೊಂಡು ಹೋಗ್ತದೆ ಅಂದರೆ ಅಡ್ವಾನ್ಸ್ ಆಗಿ YBY ಕಂಪ್ನಿನ ಹುಟ್ಟಿಸಿದ್ದಾಗಲೇ, ಅದಾಗಲೇ ಹುಟ್ಕೊಂಡು ಭಾಳ ತಿಂಗಳು ಆದಮೇಲೆ ಈ ಕಂಪ್ನಿ ಮುಚ್ಕೊಂಡು ಹೋಗಿದೆ. ಮುಚ್ಕೊಂಡು ಹೋಗೋದ್ರೊಳಗೆ ಒಂದು ಕಂಪ್ನಿ ಆಗಲೇ ಬಂದಿದೆ GBY ಅಂತೇಳಿ. ಆ ಕಂಪ್ನಿದಲ್ಲಿ ನಾವು ಮತ್ತೆ ಅದರಲ್ಲಿ ಸತ ಹಣ ಹಾಕೊಂಡು ನಾವು ಅದರಲ್ಲಿ ಸತ ಮೋಸ ಹೋಗ್ಬೇಕಾಗ್ತದೆ. ಆಗ ಆ ಪರಿ ಇರ್ತಕ್ಕಂಥ ಕಂಪ್ನಿಗಳಿಗೆ ಈ ನನ್ನ ಮಕ್ಕಳು ಇವ್ರು ಏನು ಹೊಟ್ಟೆಗೆ ಏನು ತಿಂತಾರೆ, ಏನು ಮಾಡ್ತಾರೆ, ಜನರಿಗೆ ಮೋಸ ಮಾಡಲಿಕ್ಕೆ ಬರ್ತಕ್ಕಂಥದ್ದಾಗಿದೆ. YBY ಕಂಪ್ನಿಗೆ ನೀವು ಯಾರು ಹಣ ಹಾಕ್ಬೇಡಿ ಅಂತ ಹೇಳ್ತಾರೆ. YBY ಡೋರ್ ಕ್ಲೋಸ್ ಆಗಿದೆ, ನೀವು ಯಾರು ಹಣ ಹಾಕ್ಬೇಡಿ, ಯಾರು ಏನು ಮಾಡ್ಕೋಬೇಡಿ. ಸದ್ಯಕ್ಕೂ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳನ್ನು ನೀವು ಹುಡುಕೊಳ್ಳಿ. ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳ ಬಗ್ಗೆ ನೀವು ಯಾರಿಗೂ ಬ್ಲೇಮಿಂಗ್ ಮಾಡಬೇಡಿ. ನೀವು ಯಾರಿಗೂ ಯಾರ್ದು ಮಾತು ಕೇಳ್ಕೊಂಡು ಹಣ ಹಾಕಿದ್ವಿ ಅಂತ ಬೇಜಾರಾಗಬೇಡಿ. ಮತ್ತೆ ಯಾಕಂತ ಇರ್ತಕ್ಕಂಥದ್ದು ವಾಸ್ತವಾಂಶವನ್ನು ನಾವು ಹೇಳಿರ್ತೀವಿ. ಬಟ್ ಆದರೂ ಕೆಲವೊಬ್ರು ಧೈರ್ಯ ಮಾಡಿ ಹಣ ಹಾಕೊಂಡಿರ್ತಾರೆ, ಹಣ ಸಂಪಾದನೆ ಮಾಡಿದ್ದಾರೆ. ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು. ಹೀಗೆ ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ತಲುಪಲಿ. ಯಾಕಂತೇಳಿದರೆ ಇನ್ನು ಬೇರೆ ಬೇರೆಯವರು ಹಣ ಹಾಕ್ಕೊಳ್ಳೋರು ಇರ್ತಾರೆ, ಅವ್ರಿಗಾದರೂ ಬೇಗ ಅಡ್ವಾನ್ಸ್ ಆಗಿ ತಲುಪಿಸ್ಬಿಡಿ. ಓಕೆ ಫ್ರೆಂಡ್ಸ್, ಇಷ್ಟೊತ್ತು ಈ ವಿಡಿಯೋ ಕೇಳಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಹೇಳ್ತಾ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ, ಧನ್ಯವಾದಗಳೊಂದಿಗೆ.